ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 181. ಲ್ಯಾಟ್ ರನ್ ಎಂಬಲ್ಲಿ ನಡೆದ ಸಭಾಕೂಟದ ಮೊದಲನೆಯ ಅಧಿವೇಶದಲ್ಲಿ ಪೋಪರಿಗೆ ಜಗತ್ತಿನ ದೊರೆ ಎಂಬ ನಾಮಾದೇಯವನ್ನು ನೀಡಲಾಯಿತು. ಎರಡನೆಯ ಅಧಿವೇಶದಲ್ಲಿ ಅದು ಆತನನ್ನು ಎಲ್ಲರಿಂದಲೂ ಆರಾಧಿಸಲ್ಪಡಬೇಕಾದ ಯಾಜಕ ಮತ್ತು ರಾಜ ಎಂಬುದಾಗಿಯೂ ಮತ್ತು ಆತನು ದೇವರ ಹಾಗೆ ಇರುವವನು ಎಂಬುದಾಗಿಯೂ ಕರೆಯಲಾಯಿತು. ಅದರ ಐದನೆಯ ಅಧಿವೇಶನದಲ್ಲಿ ಅದು ಕ್ರಿಸ್ತನ ಮಹಿಮಾರಾಜದ ಪ್ರವಾದನೆಗಳನ್ನು ಲಿಯೋನಿಗೆ ಈ ರೀತಿಯಾಗಿ ಉಲ್ಲೇಖಿಸಿತು. ಚಿಯೋನಿನ ಕುಮಾರ್ತೆಯೇ, ದುಃಖಿಸಬೇಡ, ಇಗೋ ಯೂದಾಯ ಕುಲದ ಸಿಂಹನನ್ನು ದಾವಿದನ ಅಂಕುರವನ್ನು ನೋಡಿರಿ, ಇಗೋ ಕರ್ತನು ನಿಮಗೊಬ್ಬ ರಕ್ಷಕನನ್ನು ಎಬ್ಬಿಸಿದ್ದಾನೆ ನೋಡಿರಿ. ಪೆರಾರಿಯ ಕ್ರೈಸ್ತ ಪಾದ್ರಿಗಳ ನಿಘಂಟುನಿಂದ ನಾವು ನಿರ್ದಿಷ್ಟ ಪ್ರಮಾಣದ ಅಧಿಕಾರವುಳ್ಳ ಪಾಪ ಎಂಬ ಹೆಸರಿನಲ್ಲಿ ಸಂಕ್ಷಿಪ್ತಗೊಳಿಸಿ ನೀಡಿರುವ ಪೋಪನ ಅಧಿಕಾರವನ್ನು ಉಲ್ಲೇಖಿಸುತ್ತೇವೆ. ಪೋಪನು ಒಬ್ಬ ಸಾಮಾನ್ಯವಾದ ಮನುಷ್ಯನಾಗಿರದೆ ದೇವರೋ ದೇವರ ಪ್ರತಿನಿಧಿಯೋ ಎಂಬಂತೆ ಅತ್ಯಂತ ಹೆಚ್ಚಿನ ಘನತೆ ಮತ್ತು ಹೆಚ್ಚಳಗಳನ್ನು ಹೊಂದಿರುವ ವ್ಯಕ್ತಿಯಾಗಿದ್ದಾನೆ. ಆದುದರಿಂದ ಪೋಪನು ಪರಲೋಕದ ಭೂಲೋಕದ ಮತ್ತು ಪಾತಾಳ ಲೋಕದ ಅರಸನಾಗಿ ತ್ರಿವಳಿ ಕಿರೀಟಗಳನ್ನು ಧರಿಸಿದ್ದಾನೆ. ಅಷ್ಟೇ ಅಲ್ಲದೆ ಪೋಪನ ಹೆಚ್ಚುಗಾರಿಕೆ ಮತ್ತು ಅಧಿಕಾರ ಇವುಗಳು ಪರಲೋಕದ ಪ್ರಾಪಂಚಿಕವಾದ ಮತ್ತು ನರಕ ಲೋಕದ ಸಂಗತಿಗಳ ಬಗ್ಗೆ ಮಾತ್ರವಲ್ಲ, ಆತನು ದೇವದೂತರುಗಳಿಗಿಂತಲೂ ಮಿಗಿಲಾದವನು ಮತ್ತು ಆತನು ಅವರಿಗಿಂತಲೂ ಶ್ರೇಷ್ಠನು. ಹೀಗಾಗಿ ದೇವದೂತರುಗಳು ನಂಬಿಕೆಯಿಂದ ತಪ್ಪಿ ಹೋಗುವುದು ಸಾಧ್ಯವಾದರೆ ಮತ್ತು ವ್ಯತಿರಿಕ್ತವಾದ ಮನೋಭಾವನೆಗಳನ್ನು ವ್ಯಕ್ತಪಡಿಸುವುದಾದರೆ ಪೋಪನು ಅವರ ನ್ಯಾಯ ನಿರ್ಣಯಿಸಿ ಅವರನ್ನು ಬಹಿಷ್ಕರಿಸಬಹುದಾಗಿದೆ. ಆತನು ಅಂತಹ ಮಹತ್ವವಾದ ಘನತೆ ಮತ್ತು ಅಧಿಕಾರವುಳ್ಳವನಾಗಿದ್ದಾನೆ ಮತ್ತು ಕ್ರಿಸ್ತನೊಡನೆ ಒಂದೇ ನ್ಯಾಯಪೀಠವನ್ನು ಹಂಚಿಕೊಂಡಿದ್ದಾನೆ. ಹೀಗಾಗಿ ಪೋಪನು ಏನೂ ಮಾಡಿದರೂ ಅವು ದೇವರ ಬಾಯಿಂದ ಹೊರಟಿದ್ದಾಗಿ ಕಂಡುಬರುತ್ತದೆ. ಪೋಪನು ಈಗ ಹಿಂದೆ ಇದ್ದಂತೆ ಈ ಲೋಕದಲ್ಲಿನ ದೇವರಾಗಿದ್ದಾನೆ. ಕ್ರಿಸ್ತನ ವಿಶ್ವಾಸದ ಒಬ್ಬನೇ ಅರಸನಾಗಿದ್ದಾನೆ. ಎಲ್ಲ ಅರಸರುಗಳಲ್ಲಿ ಮಹಾ ಉನ್ನತನಾದ ಅರಸನಾಗಿದ್ದಾನೆ. ಅಧಿಕಾರವನ್ನು ಹೇರಳವಾಗಿ ಹೊಂದಿಕೊಂಡಿದ್ದಾನೆ. ಭೂಲೋಕದ ಮತ್ತು ಪರಲೋಕದ ಆಳ್ವಿಕೆಯ ಅಧಿಕಾರವು ಆತನ ವಶದಲ್ಲಿದೆ. ಆತನು ಇನ್ನೂ ಮುಂದುವರಿಸಿ ಪೋಪನು ಇನ್ನೂ ಎಷ್ಟು ಶ್ರೇಷ್ಠ ಅಧಿಕಾರ ಮತ್ತು ಶಕ್ತಿಯನ್ನು ಹೊಂದಿದ್ದು ಆತನು ದೇವರ ನೀತಿ ನಿಯಮವನ್ನು ಮಾರ್ಪಡಿಸಬಲ್ಲವನು. ಅವುಗಳನ್ನು ಪ್ರಕಟಿಸಿ ಅವುಗಳಿಗೆ ಅರ್ಥ ವಿವರಣೆಗಳನ್ನು ನೀಡಬಲ್ಲನು. ಪೋಪನು ಕೆಲವು ಸಾರಿ ದೇವರ ನೀತಿ ನಿಯಮಗಳನ್ನು ನಿಯಮಿತಗೊಳಿಸಿ ವಿವರಣೆ ಮುಂತಾದವುಗಳಿಂದ ಅವುಗಳನ್ನು ಪ್ರತಿರೋಧಿಸಿಗೊಳಿಸಬಹುದು. ಈ ರೀತಿಯಲ್ಲಿ ಕ್ರಿಸ್ತ ವಿರೋಧಿಯು ಸಭೆಯನ್ನು ಕರ್ತನ ಸಮಯಕ್ಕೆ ಮುಂಚೆ ತನ್ನ ಶಕ್ತಿಗೆ ಬಳಸಿಕೊಳ್ಳಲು ಶ್ರಮಿಸುತ್ತಿದ್ದಾನೆ. ಆದರೆ ದೇವರ ನೀತಿ ನಿಯಮಗಳನ್ನು ತನ್ನ ಸ್ವಂತ ವ್ಯವಸ್ಥೆಗಳಿಗೆ ತಕ್ಕಂತೆ ತಟಸ್ಥಗೊಳಿಸುವಿಕೆ ಮಾರ್ಪಡಿಸುವಿಕೆಯ ಪ್ರಯತ್ನವು ಸಾಕಷ್ಟು ಉದ್ಘಟತನ ಆಗಿದೆ. ಈ ರೀತಿಯಲ್ಲಿ ಅದು ಸಾವಿರಾರು ವರ್ಷಗಳ ಹಿಂದೆ ಕಟ್ಟಳೆಯ ಕಾಲಗಳನ್ನು ಧರ್ಮವಿಧಿಗಳನ್ನು ಮಾರ್ಪಡಿಸುವ ಮನಸ್ಸು ಮಾಡುವನು. ದಾನಿಯೇಲ 7:25 ವಚನ ಎಂಬ ಪ್ರವಾದನೆಯ ನೆರವೇರಿಕೆಯಾಗಿದೆ. ಪೋಪನ ಶಾಸನ ಅಥವಾ ರಾಜಾಜ್ಞೆಯನ್ನು ಸಿಕ್ಸ್ಟಸ್ ಎಂಬಾತನು ಕೆಳಗಂಡಂತೆ ಪ್ರಕಟಿಸುತ್ತಾನೆ. ಸಂತ ಪೇತ್ರ ಮತ್ತು ಆತನ ಉತ್ತರಾಧಿಕಾರಿಗಳಿಗೆ ನಿತ್ಯನಾದ ಅರಸನು ವಹಿಸಿರುವ ಮಹತ್ತರವಾದ ಅಧಿಕಾರವು ಈ ಲೋಕದ ಅರಸರ ಎಲ್ಲ ಅಧಿಕಾರಿಗಳಿಗೂ ಮಿಗಿಲಾದದ್ದಾಗಿದೆ. ಅದು ಅವರೆಲ್ಲರ ಮೇಲೆ ನಿಯಂತ್ರಿಸಲಾಗದ ನಿರ್ಣಯವನ್ನು ಜಾರಿಗೊಳಿಸುತ್ತದೆ. ಯಾರಾದರೂ ದೇವರ ಧಾರ್ಮಿಕ ವಿಧಿಗಳನ್ನು ಪ್ರತಿಭಟಿಸುತ್ತಾರೋ ಅವರು ತಮ್ಮ ಮೇಲೆ ಕಡುವಾದ ಹಗೆಯನ್ನು ಬರಮಾಡಿಕೊಳ್ಳುವರು ಮತ್ತು ಅದರಿಂದ ಅವರು ಎಷ್ಟೇ ಬಲಶಾಲಿಗಳಾಗಿದ್ದರೂ ತಮ್ಮ ಸಿಂಹಾಸನಗಳಿಂದ ಉಚ್ಚಾಟಿಸಲ್ಪಟ್ಟವರು ಮತ್ತು ಅವರನ್ನು ಲೂಸಿಫರ ಸಚಿವರುಗಳನ್ನಾಗಿ ಅಧೋಲೋಕಕ್ಕೆ ತಳ್ಳಲ್ಪಡಲಾಗುವುದು. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.